ಹುಬ್ಬಳ್ಳಿ ಧಾರವಾಡ ಮಂದಿ ಯಾವಾಗ ಚುನಾವಣೆ ನಡೆಯುತ್ತೋ ಈ ಮಹಾನಗರ ಪಾಲಿಕೆದು ಅಂತಿದ್ರು. ಅಭಿವೃದ್ಧಿಯಾಗುತ್ತಿಲ್ಲ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಆದರೆ ಯಾರಿಗೆ ಕೇಳಬೇಕು ಅಂತ ಗೊಂದಲದಲ್ಲಿದ್ದ ಜನರಿಗೆ ಈಗ ಖುಷಿ ಬಂದ ಹಾಗಿದೆ. ಹಾಗಿದ್ದರೆ ಬಂತು ನೋಡ್ರಿ ಮಹಾನಗರ ಪಾಲಿಕೆ ಚುನಾವಣೆ. ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆ ಪಡೆದಿದ್ದ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸಾಕಷ್ಟು ವಿಘ್ನಗಳು ಎದುರಾಗಿದ್ದವು. ಆದರೆ ಆಷಾಢ ಮುಗಿದು ಶ್ರಾವಣ ಪ್ರಾರಂಭವಾಗುತ್ತಿದ್ದಂತೆಯೇ ಮಹಾನಗರ ಪಾಲಿಕೆ ಚುನಾವಣೆಗೂ ಶ್ರಾವಣ ಶುಭ ಸಂದರ್ಭ ಕೂಡಿ ಬಂದಿದೆ. ಕಳೆದ ಸುಮಾರು 3 ವರ್ಷಗಳ ಕಾಲ ಜನಪ್ರತಿನಿಧಿಗಳು ಇಲ್ಲಿದೆ ಅಧಿಕಾರಿಗಳಿಂದಲೇ ಆಡಳಿತ ನಡೆಸಿಕೊಂಡು ಬಂದಿದ್ದ ಪಾಲಿಕೆಗೆ ಈಗ ಚುನಾಯಿತ ಪ್ರತಿನಿಧಿಗಳು ಆಗಮಿಸುವ ಕಾಲ ಸಮೀಪಿಸುತ್ತಿದೆ. ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಾರ್ಡ್ಗಳ ಮರು ವಿಂಗಡಣೆ ಮಾಡಿ ಸೂಚನೆ ಆಗಿದೆ, ಮೀಸಲಾತಿ ಪ್ರಕಟ ಆಗಿದೆ ಮತ್ತು ಮತದಾರರ ಪಟ್ಟಿ ಕರಡು ಮಾಡಿ ಅದು ಬಂದಂಥ ಆಕ್ಷೇಪಣೆಗಳನ್ನು ಇತ್ಯರ್ಥಪಡಿಸಿ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಗುರುತಿಸಿದ್ದೇವೆ ಮತ್ತು ಮತಗಟ್ಟೆಗಳನ್ನು ಕೂಡ ಎಲ್ಲೆಲ್ಲಿ ಮಾಡಬೇಕಂತೆ ಪಟ್ಟಿ ತಯಾರಾಗಿದೆ. ಒಂದೆರಡು ಕಡೆ ಮತಗಟ್ಟೆಯನ್ನು ಬದಲಾವಣೆ ಮಾಡೋದಕ್ಕೆ ಕೋರಿಕೆ ಬಂದಿದೆ, ಅದು ಪರಿಶೀಲನೆ ಮಾಡ್ತಾ ಇದ್ವಿ. ಅದರ್ವೈಸ್ ನಮ್ಮ ಕಡೆಯಿಂದ ಮತದಾರರ ಪಟ್ಟಿ ತಯಾರಾಗಿರೋದರಿಂದ ಮತಗಟ್ಟೆಗಳಿರೋದರಿಂದ ಉಳಿದಂತೆ ರೆಡಿ ಇದೆ. 837 ಅಂತಿದೆ, ಬಟ್ ಮಾನದಂಡ ಯಾವ ರೀತಿ ಕೊಡ್ತಾರೆ, ಈ ಕೊರೋನಾ ಎಲ್ಲ ಇರೋದರಿಂದ ಒಂದು ಮತಗಟ್ಟೆಗೆ ಎಷ್ಟು ಜನ ಇರಬೇಕು ಮತದಾರರು ಅಂತ ನಿರ್ಣಯ ಆಗ್ತದೆ ರಾಜ್ಯ ಚುನಾವಣಾ ಆಯೋಗದಿಂದ. ಅದರ ಆಧಾರದ ಮೇಲೆ ಹೆಚ್ಚುವರಿ ಮತಗಟ್ಟೆಗಳು ಸ್ಥಾಪನೆ ಮಾಡಬೇಕಾಗ್ತದೆ. ಅಲ್ಲ, ಕೋರ್ಟ್ಗಳಿಗೆ ಹೋಗ್ತಾ ಇರ್ತಾರೆ, ಫ್ರೀ ಟು ಗೋ ಟು ಕೋರ್ಟ್. ಕೋರ್ಟಲ್ಲಿ ಏನು ನಿರ್ಧಾರಗಳಾಗ್ತವೋ ಅದು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ನಾವು ಮಾಡಬೇಕು.